ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ತನಿಖೆ ವಾಪಸ್ ಪಡೆದ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಯಾಕಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಿಬಿಐ ತನಿಖೆಗೆ ಕೊಡಲಾಗಿತ್ತು. ಹಿಂದಿನ ಬಿಜೆಪಿ ಸರ್ಕಾರ ಹೊರಡಿಸಿದಂತಹ ಆದೇಶವನ್ನು ಈಗ ವಾಪಸ್ ತೆಗೆದುಕೊಳ್ಳಲಾಗಿತ್ತು. ಸಿಬಿಐ ತನಿಖೆಗೆ ನೀಡಿರುವಂತಹ ಅನುಮತಿಯನ್ನು ವಾಪಸ್ ಪಡೆದಕ್ಕೆ ಈಗ ಸಚಿವ ಸಂಪುಟ ಸಮ್ಮತಿಯನ್ನ ಕೊಟ್ಟಿದೆ. ಹಿಂದಿನ ಸಿಎಂ ಅವರು ತನಿಖೆಗೆ ಮೌಖಿಕ ಆದೇಶವನ್ನ ಮಾಡಿದ್ರು. ಕಾನೂನಾತ್ಮಕವಾಗಿ ಸ್ಪೀಕರಿಂದ ನಿರ್ಣಯ ಪಡೆದುಕೊಳ್ಳಬೇಕಾಗಿತ್ತು. ಅಂದರೆ ಕೆಲವೊಂದಿಷ್ಟು ಲೋಪದೋಷಗಳಿದ್ವು ಆ ಸಂದರ್ಭದಲ್ಲಿ, ಸ್ಪೀಕರಿಂದ ನಿರ್ಣಯವನ್ನು ಪಡೆದುಕೊಳ್ಳಬೇಕಾಗಿತ್ತು. ಸ್ಪೀಕರ್ ಅವರ ನಿರ್ಣಯವನ್ನು ಪಡೆಯದೆ ಸಿಬಿಐ ತನಿಖೆಗೆ ಅನುಮತಿಯನ್ನು ನೀಡಲಾಗಿತ್ತು. ಕಾನೂನಾತ್ಮಕ ಅಭಿಪ್ರಾಯವನ್ನು ಪಡೆಯದೆ ತನಿಖೆಗೆ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಇದು ಸರಿಯಲ್ಲ ಅಂಥೇಳಿ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಮೂಲಕ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಎರಡು ಮೂರು ದಿವಸದಲ್ಲಿ ನಿಮ್ಮ ಕೈ ಮುಖ್ಯಮಂತ್ರಿಗಳ ಮೌಖಿಕ ಆದೇಶ, ಕಾನೂನಾತ್ಮಕವಾಗಿ ಸ್ಪೀಕರ್ ಇಂದ ನಿರ್ಣಯ ಪಡೆದುಕೊಳ್ಬೇಕಾಗಿತ್ತು, ಅದನ್ನ ಪಡೆದುಕೊಳ್ಳದೆ ಸಿಬಿಐದವರಿಗೆ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ರು. ಹಿಂದಿನ ಅಡ್ವೊಕೇಟ್ ಜನರಲ್, ಈ ನಮ್ಮ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯಗಳನ್ನು ಬಹಳ ಗಂಭೀರವಾಗಿ ಗಮನಿಸಿ ಪಡೆದುಕೊಳ್ಬೇಕಾಗಿರ್ತಕ್ಕಂಥ ಪರವಾನಗಿಯನ್ನ ಕಾನೂನು ಬಾಹಿರವಾಗಿ, ನಿಯಮಗಳ ಬಾಹಿರವಾಗಿ ಪಡೆಯದೆ ಮಾಡಿರುವ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಕ್ಯಾಬಿನೆಟ್ ಹೆಸ್ ಹೆಲ್ಡ್ ದಟ್ ಕೀಪಿಂಗ್ ಇನ್ ವ್ಯೂ ದಿ ಒಪಿನಿಯನ್ಸ್ ಆಫ್ ಓಲ್ಡ್ ಅಡ್ವೊಕೇಟ್ ಜನರಲ್, ನ್ಯೂ ಅಡ್ವೊಕೇಟ್ ಜನರಲ್, ಬೈಪಾಸಿಂಗ್ ಅಂಡ್ ಓವರ್ ಲುಕಿಂಗ್ ದ ಸ್ಪೀಕರ್, ದ ಡಿಸಿಷನ್ ದಟ್ ವಾಸ್ ಟೇಕನ್ ವಾಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ನಾಲ್ಕೈದು ವರ್ಷಗಳಿಂದ ಸಿಬಿಐ ಬಲೆಯಲ್ಲಿ ಸಿಲುಕಿ ಒದ್ದಾಡ್ತಿದ್ರು ಡಿ ಕೆ ಶಿವಕುಮಾರ್, ಈಗ ಯಾವ ರೀತಿಯಾಗಿ ಆ ಕುಣಿಕೆಯಿಂದ ಪಾರಾಗಿದ್ದಾರೆ, ಯಾವ ರೀತಿ ಇಲ್ಲಿ ಲೋಪದೋಷಗಳಿದ್ವು ಅಂತ ಬಿಜೆಪಿ ಸರ್ಕಾರದಲ್ಲಿ ಈ ಸಿಬಿಐ ತನಿಖೆಗೆ ವಹಿಸುವಂತ ಸಂದರ್ಭದಲ್ಲಿ ಪ್ರಭು, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ಕೇಸು ನಡೀತಾ ಇತ್ತು, ತನಿಖೆ ನಡೀತಾ ಇತ್ತು, ಮತ್ತೊಂದು ಕಡೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಮುಂದುವರೆದಿತ್ತು. ಆದ್ರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರ ಏನ್ ಸಿಬಿಐಗೆ ಪ್ರಕರಣವನ್ನ ಕೊಟ್ಟಿತ್ತು, ಆ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಈ ಪ್ರಕರಣವನ್ನ ವಾಪಸ್ ಪಡೆದುಕೊಳ್ಳುವಲ್ಲಿ ಸರ್ಕಾರದ ಮುತುವರ್ಜಿಗಿನ್ನ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರ ಒತ್ತಡ ಹೆಚ್ಚಾಗಿತ್ತು ಅನ್ನುವಂತ ಮಾಹಿತಿಗಳು ಈಗ ಹೊರಬಿದ್ದಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕಾನೂನು ತಜ್ಞರು, ಕಾನೂನು ಬಗ್ಗೆ ಸಾಕಷ್ಟು ಅರಿವಿರುವಂತವರು, ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು. ಆದ್ರೂ ಡಿ ಕೆ ಶಿವಕುಮಾರ್ ಅವರ ಒತ್ತಾಯಕ್ಕೆ ಕಟ್ಟು ಬಿದ್ದು ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಅದನ್ನ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಈ ಸಿಬಿಐ ತನಿಖೆಯಿಂದ ಈಗ ಪಾರಾಗಿದ್ದಾರೆ. ಯಾಕಂದ್ರೆ ಪ್ರಕರಣ ಸರ್ಕಾರ ಇಲ್ಲೇ ಏನ್ ಕೊಟ್ಟಿತ್ತು ಅದೇ ಪ್ರಕರಣದ ಮೇಲೆ ಸಿಬಿಐ ಕೂಡ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು. ಆದ್ರೆ ಈಗ ಪ್ರಕರಣವನ್ನೇ ಸರ್ಕಾರ ವಾಪಸ್ ಪಡ್ಕೊಂಡಿರೋದ್ರಿಂದ ಸಹಜವಾಗಿ ಈಗ ತನಿಖೆಯನ್ನ ಮಾಡೋದಕ್ಕೆ ತಾಂತ್ರಿಕ ಅಂಶಗಳು ಅಡ್ಡಿಯಾಗತ್ತೆ ಸಿಬಿಐಗೆ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಫುಲ್ ರಿಲೀಫ್ ಸಿಕ್ತು, ಸಿಬಿಐ ತನಿಖೆ ಮಾಡೋದಿಲ್ಲ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಲಹೆಗಳನ್ನ ಕೊಟ್ಟಂತವ್ರು ಈಗಿನ ಅಡ್ವೊಕೇಟ್ ಜನರಲ್ ಆಗಿರುವಂತ ಶಶಿಕಿರಣ್ ಶೆಟ್ಟಿ ಅವರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕೆಂದ್ರೆ ಒತ್ತಡವನ್ನ ಹಾಕ್ಬೇಕಂದ್ರೆ ಶಶಿಕಿರಣ್ ಶೆಟ್ಟಿ ಅವರು ಸಲಹೆಗಳನ್ನ ಮುಂದಿಡ್ತಾರೆ. ಹಿಂದೆ ರಾಜ್ಯ ಬಿಜೆಪಿ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪ್ರಕರಣವನ್ನ ಸಿಬಿಐಗೆ ಕೊಡಲಾಗಿದೆ. ಯಾಕಂದ್ರೆ ಶಾಸಕರ ಮೇಲೆ ಅಲಿಗೇಷನ್ ಬಂದಂತ ಸಂದರ್ಭದಲ್ಲಿ, ಕ್ರಿಮಿನಲ್ ಇರ್ಬೋದು ಅಥವಾ ಸಿವಿಲ್ ಅಫೆನ್ಸ್ ಇರ್ಬೋದು, ಬಂದ ಸಂದರ್ಭದಲ್ಲಿ ಅವರ ಮೇಲೆ ಶಿಕ್ಷೆ ಅಥವಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾದ್ರೆ ಅಥವಾ ಪೊಲೀಸು ವಿಚಾರಣೆ ಅಥವಾ ತನಿಖೆಯನ್ನ ನಡೆಸಬೇಕಾದ್ರೆ ಸ್ಪೀಕರ್ ಅವರ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕಾಗತ್ತೆ. ಅದು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಆದ್ರೆ ಸ್ಪೀಕರ್ ಅವರ ಅನುಮತಿಯನ್ನ ಪಡೆಯದೆ ರಾಜ್ಯ ಸರ್ಕಾರ ಅವತ್ತು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಿದೆ. ಹಾಗಾಗಿ ಇದು ಊರ್ಜಿತ ಆಗೋದಿಲ್ಲ, ಇದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ,
ಜೊತೆಗೆ ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿತ್ತು, ಜನಾರ್ದನ್ ರೆಡ್ಡಿ ಅವರ ಮೇಲೆ ಆರೋಪ ಬಂದಿತ್ತು, ಇತ್ತೀಚೆಗೆ ಅಭಯ್ ಪಾಟೀಲ್ ಅವರ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪಗಳು ಎದುರಾಗಿದ್ವು. ಆನಂತರ ಆ ಕೇಸ್ಗಳನ್ನ ಇವತ್ತು ಪೊಲೀಸರೇ ಅದನ್ನ ತನಿಖೆಯನ್ನ ಮಾಡಿದ್ರು, ಸಿಬಿಐಗೆ ಕೊಟ್ಟಿರಲಿಲ್ಲ ಆ ಕೇಸ್ಗಳನ್ನ. ಹಾಗಾಗಿ ಈ ಪ್ರಕರಣವನ್ನು ಕೂಡ ವಾಪಸ್ ಪಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳಿದೆ ಅನ್ನುವಂತ ಒಂದು ಸಲಹೆಯನ್ನ ಶಶಿಕಿರಣ್ ಶೆಟ್ಟಿ ಅವರು ಮುಂದಿಡ್ತಾರೆ. ಜೊತೆಗೆ ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಅಶೋಕ್ ಮಲ್ಲಿ ಅವರೇ ಆಗ ಅಪೋಸ್ ಮಾಡಿರ್ತಾರೆ ಈ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹೊರಟಾಗ. ಈ ರೀತಿಯಾಗಿ ಪ್ರಕರಣವನ್ನ ಕೊಡೋದಕ್ಕೆ ಬರೋದಿಲ್ಲ, ಕಾನೂನು ನಿಯಮಗಳ ಉಲ್ಲಂಘನೆ ಆಗತ್ತೆ ಅನ್ನುವಂತ ಸಲಹೆಯನ್ನ ಅವತ್ತೇ ಬಿಜೆಪಿ ಸರ್ಕಾರಕ್ಕೆ ಆರ್ನಳ್ಳಿ ಅವರು ಕೊಟ್ಟಿರ್ತಾರೆ. ಆದ್ರೆ ಆರ್ನಳ್ಳಿ ಅವರ ಸಲಹೆಯನ್ನ ಸೈಡಿಗಿಟ್ಟು ಬಿಜೆಪಿ ಸರ್ಕಾರ ಪ್ರಕರಣವನ್ನ ಕೊಟ್ಟಿತ್ತು. ಹಾಗಾಗಿ ಅದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಈ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ನನಗೂ ಕೂಡ ಇದು ಉತ್ತಮ, ಯಾಕಂದ್ರೆ ಈ ಕುಣಿಕೆಯಿಂದ ನಾನು ಪಾರಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಮೇಲೆ ಒತ್ತಡವನ್ನ ತರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಒತ್ತಡದಿಂದಾಗಿ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿರಲಿಲ್ಲ, ಯಾಕೆಂದ್ರೆ ತಾನು ಭಾಗಿಯಾಗಿದ್ದೆ ಆದ್ರೆ ಏನು ಸಭೆಯಲ್ಲೂ ಕೂಡ ಒತ್ತಡವನ್ನ ತಂದಿರ್ತಾರೆ ಅನ್ನುವಂತ ಅನುಮಾನಗಳು ಪ್ರತಿಪಕ್ಷಗಳಿಗೆ ಹೋಗ್ಬಾರ್ದು ಅನ್ನುವಂತ ಕಾರಣಕ್ಕೆ ನಿನ್ನೆ ಸಭೆಯಲ್ಲಿ ಭಾಗಿಯಾಗೋದಿಲ್ಲ. ಆದ್ರೆ ಪರೋಕ್ಷವಾಗಿ ಅವರು ಒತ್ತಡವನ್ನ ತಂದಿರ್ತಾರೆ ಸಿಎಂ ಮೇಲೆ, ಪ್ರಕರಣ ವಾಪಸ್ ಪಡ್ಕೊಳ್ಳಲಾಗಿದೆ. ಈಗ ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಪೂರ್ಣವಾಗಿ ರಿಲೀಫ್ ಇದೇ ವಿಚಾರವನ್ನೇ ಮುಂದೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು, ಅವ್ರದೇ ಸರ್ಕಾರ ಇದೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವತ್ತು ಪ್ರಕರಣವನ್ನ ವಾಪಸ್ ಪಡ್ಕೊಳೋಕೆ ಒತ್ತಡವನ್ನ ತಂದಿದ್ದಾರೆ. ಯಾಕೆಂದ್ರೆ ಭ್ರಷ್ಟಾಚಾರದಂತ ಗಂಭೀರ ಆರೋಪ ಅವರ ಮೇಲೆ ಇದೆ. ಹಾಗಾಗಿ ತನಿಖೆಯನ್ನ ಮುಂದುವರ್ಸೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಅವರು ಕೋರ್ಟ್ ಮುಂದೆ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದೇ ಆದರೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಕಷ್ಟ ಎದುರಾಗತ್ತೆ. ಯಾಕೆಂದ್ರೆ ನ್ಯಾಯಾಲಯ ಕೂಡ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಬಹುದು. ಕೋರ್ಟ್ ನಲ್ಲಿ ವಿಚಾರಣೆಯ ಹಂತದಲ್ಲಿದೆ ಪ್ರಕರಣ, ನೀವು ಪ್ರಕರಣವನ್ನ ಯಾವ ರೀತಿ ಹೇಗೆ ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಟು ನ್ಯಾಯಾಲಯ ಕೂಡ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಸಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಮುಂದೆ ಕೂಡ ಕಷ್ಟ ಎದುರಾಗಬಹುದು. ಆದ್ರೆ ಸಿಬಿಐ ಯಾವ ರೀತಿಯಾಗಿ ಅಲ್ಲಿ ಓಕೆ ಶಿವ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.